ಸಂತೋಷ್ ಸರ್, ನಿಮ್ಮ ಸಿನಿಮಾಗಳ ಬ್ಯೂಟಿ ಅಂತಂದ್ರೆ ರಾಮಾಚಾರಿಯಲ್ಲಿ ವಿಷ್ಣು ಶೇಡ್, ವಿಷ್ಣುವರ್ಧನ್ ಸರ್ ಶೇಡ್ ಕಾಣಿಸ್ಕೊಳ್ತು, ಜೊತೆಗೆ ರಾಜಕುಮಾರದಲ್ಲಿ ಅಣ್ಣಾವ್ರ ಶೇಡ್ ಎಲ್ಲೋ ಒಂದ್ ಕಡೆ ಬಂದ್ ಹೋಯ್ತು. ಈಗ ಯುವದಲ್ಲಿ ಅಪ್ಪು ಸರ್ ಶೇಡ್ ಇರುತ್ತಾ ಅನ್ನೋದು? ಇಲ್ಲಮ್ಮ, 100% ಇಲ್ಲ. ಸೊ ಶೇಡ್ ಇರಲ್ಲ. ಬಟ್ ಅದೇನಾಗತ್ತೆ, ಈಗ ರಾಜ್ಕುಮಾರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾವುದೇ ವಿಷಯ ಎಲ್ಲೂ ಇಡೀ ಸಿನಿಮಾದಲ್ಲಿ ತೆರೆ ಮೇಲೆ ನಾವು ಅಣ್ಣವ್ರನ್ನ ತರದೇ ಇಲ್ಲ. ಅದು ಯಾಕೆ ನಿಮ್ಗೆ ಅನ್ಸುತ್ತೆ ಅಂದ್ರೆ, ನೀವು ಅಪ್ಪು ಸರಲ್ಲಿ ಅಣ್ಣವ್ರನ್ನ ನೋಡ್ತಾ ಇದ್ರಿ. ಅದು ನಿಮ್ಗೆ ಅದು ಮಗನಲ್ಲಿ ತಂದೆ ನೋಡೋದು ಸಹಜ. ಸೊ ಅವರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಿದ್ದರಿಂದ ನಿಮ್ಗೆ ಹಂಗೆ ಅನ್ಸಿತ್ತು. ರಾಮಾಚಾರಿ ಡಿಫ್ರೆಂಟ್, ಹೌದು, ಅದೊಂದು ವಿಷ್ಣು ಸರ್ ರೆಫರೆನ್ಸ್ ಇಟ್ಕೊಂಡೇ ಮಾಡಿದಂಥ ಸಿನಿಮಾ. ಮತ್ತು ಟೈಟ್ಲ್ ರಾಜ್ಕುಮಾರ್ ಅಂತ ಇತ್ತಲ್ಲ, ಪ್ರಾಬಬ್ಲಿ ನಿಮಗೆಲ್ಲ ಅದು ಫೀಲ್ ಆಗಿರುತ್ತೆ. ಇದರಲ್ಲಿ ಸಹಜವಾಗಿಯೇ ಒಂದು ಗುರುನಲ್ಲಿ ಒಂದು ಅಪ್ಪು ಸರ್ನ ಏನು ಹುಡುಕ್ತಾ ಇದ್ದಾರಲ್ಲ ಜನ, ಪ್ರಾಬ್ಲಿ ಆ ಒಂದು ಅವರು ಅವರೇ. ಈಗ ನಾನು ಅಪ್ಪು ಸರ್ ಯಾವಾಗ ಹೇಳೋರು, ಅಪ್ಪಾಜಿಗೆ ನಾನು ಯಾವತ್ತು ಹೋಲಿಸ್ಬೇಡಿ, ಅಪ್ಪಾಜಿ ಬೇರೆ ನಾನು ಬೇರೆ, ಹಂಗೆ ಅಪ್ಪು ಸರ್ ಬೇರೆ ಗುರು ಬೇರೆ. ಬಟ್ ಆ ಒಂದು ಸಂಬಂಧ, ಒಂದು ಸಂಬಂಧ ಅನ್ನೋದ್ರಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ತಾಯಿನ ನೋಡೋದು ಹೆಂಗ್ ಒಂದು ಒಂದು ಸಹಜನೋ ಅದು ಅಷ್ಟೇ ಸಹಜ. ಸೊ ಅಪ್ಪು ಸರ್ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ. ಅವರ ಯಾವುದೇ ಶೇಡ್ ಇಲ್ಲ, ಮತ್ತು ಅವರಿಗೂ ಇದು ಸಿನಿಮಾಗೂ ಸಂಬಂಧ ಇಲ್ಲ. ಇದೆ ಡಿಫರೆಂಟ್ ಸಿನಿಮಾ, ಬಟ್ ಅವ್ರ ಎಮೋಷನ್ ಸದಾ ಈ ಸಿನಿಮಾ ಜೊತೆ ಇರುತ್ತೆ, ಅವ್ರ ಆಶೀರ್ವಾದ ಇರುತ್ತೆ, ಅದಂತೂ 100% ಇದೆ. ಸಿನಿಮಾಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ.